ತರುಣ್ ಸುಧೀರ್ ಮದುವೆಗೆ ಯಾಕೆ ವಿಜಯಲಕ್ಷ್ಮಿ ಅವರು ಬರ್ಲಿಲ್ಲ ಎನ್ನುವಂತ ಪ್ರಶ್ನೆ ಈಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇರ್ಬೋದು. ಅದು ಕಾರಣ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಆಲ್ಮೋಸ್ಟ್ 90% ಬೇಸರ ಇರುತ್ತೆ, ಒಂಟಿತನ ಕಾಡ್ತಾ ಇರುತ್ತೆ, ಜೊತೆಗೆ ನೋವಿರುತ್ತಲ್ಲ ಆ ಒಂದು ಟೈಮ್ ನಲ್ಲಿ ನಗುವನ್ನ ಅವ್ರಿಗೆ ಬಯಸೋಕೆ ಸಾಧ್ಯವಿರೋದಿಲ್ಲ, ಮತ್ತೆ ಎಲ್ರೂ ಕೂಡ ಅದನ್ನೇ ಕೇಳ್ತಾರೆ. ಸೊ ಹೀಗಾಗಿ ಅದು ಸೂಕ್ತ ಅಲ್ಲ ಅಲ್ಲಿಗೆ ಬರುವುದು. ಸೊ ಹೀಗಾಗಿ ಅವರು ಬರೋಕೆ ಆಗ್ಲಿಲ್ಲ, ಜೊತೆಗೆ ಎಂಟ್ರಿ ಕೊಡ್ಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ ಇಲ್ದಲೇ ಅಲ್ಲೂ, ಯಾಕೆಂದ್ರೆ ದರ್ಶನ್ ಅವರೇ ನೋಡಿ ಮಾಡಿ ಮಾಡಿಸಿದಂತ ಜೋಡಿ ಇದು, ಮದುವೆನ ಆಗೋಕೆ ಕಾರಣ ದರ್ಶನ್ ಅವರೇ. ಸೊ ಹೀಗಾಗಿ ಬರ್ಬೋದಾಗಿತ್ತು ವಿಜಯಲಕ್ಷ್ಮಿ ಅವರು, ನೋವಿರುವಂತ ಕಾರಣ ಬರೋಕೆ ಅವ್ರಿಗೆ ಹಿಂದೆಟ್ ಹಾಕ್ತಾರೆ. ಸೊ ಹೀಗಾಗಿ ವಿಜಯಲಕ್ಷ್ಮಿ ಅವರು ಬರಕ್ಕೆ ಸಾಧ್ಯ ಆಗಿಲ್ಲ. ಅಕಸ್ಮಾತ್ ಬಂದಿದ್ರೆ ಚೆನ್ನಾಗಿರೋದು, ದರ್ಶನ್ ಅವರು ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಸೆಲೆಬ್ರೇಷನ್ ಬಿಡಿ. ನಿಜಕ್ಕೂ ಕೂಡ ಅದನ್ನ ಎಕ್ಸ್ಪೆಕ್ಟ್ ಅಂತೂ ಮಾಡಿರ್ಲಿಲ್ಲ, ಇವರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ ತರುಣ್ ಸುಧೀರ್ ಅವರು. ಡೇಟ್ ಅನ್ನ ಮುಂಚೆನೆ ಆಕ್ಸ್ ಆಗಿತ್ತು, ಜೊತೆಗೆ ದರ್ಶನ್ ಅವ್ರಿಗೂ ಕೂಡ ಗೊತ್ತಿತ್ತು ದಿನಾಂಕ ಆಗಿರ್ಬೋದು, ಮದುವೆ ಯಾವ ಒಂದು ಡೇಟ್, ಮೂರ್ ಡೇಟ್ ಅನ್ನ ಕೊಡಿರ್ತಾರಂತೆ. ಮದುವೆನ ಪೋಸ್ಟ್ ಪೋನ್ ಮಾಡ್ಬೇಡ ಅಂತ ಜಯಲ್ಗಡೆ ಇದ್ದಂತ ಟೈಮ್ ಅಲ್ಲಿ ಮೀಟ್ ಮಾಡಕ್ಕೆ ಹೋದಂತ ಟೈಮ್ ಅಲ್ಲಿ ದರ್ಶನ್ ಅವರು ತಿಳಿಸ್ತಾರೆ, ಪೋಸ್ಟ್ ಪೋನ್ ಮಾಡ್ಲ ಬಾಸ್ ಅಂತ ತರುಣ್ ಸುಧೀರ್ ಕೇಳದಂತ ಟೈಮ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಪೋಸ್ಟ್ ಪೋನ್ ಮಾಡ್ಬೇಡ, ಅದೇ ದಿನಾಂಕದಲ್ಲಿ ಮದುವೆ ಆಗ್ಬೋದು, ನಾನು ಬಂದ್ರು ಸರಿ ಬರದೇ ಇದ್ರು ಸರಿ, ಸೊ ಮದುವೆ ಆಗ್ಲೇಬೇಕು ನೀನು ಅಂತ ಕೂಡ ತಿಳಿಸ್ತಾರೆ. ಸೊ ಹೀಗಾಗಿ ತರುಣ್ ಸುಧೀರ್ ಅದೇ ಒಂದು ಡೇಟ್ ನಲ್ಲಿ ಮದುವೆ ಆಗ್ಬಿಡ್ತಾರೆ.